ಬೆನ್ನು ನೋವಿನಿಂದ ಬಳಲಿ ಬೆಂಡಾಕಿದ್ದಾನೆ ಕಾಟೇರ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ನಿನ್ನೆ ಹೋಗಿ ದಾಖಲಾದರು ನಿರಂತರವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇವತ್ತು ದಾಸನಿಗೆ ಎರಡನೇ ದಿನದ ಚಿಕಿತ್ಸೆನ ಮುಂದುವರಿಸಿದ್ದಾರೆ ವೈದ್ಯರು ನಾಲ್ಕನೇ ಮಹಡಿಯ ವಿಐಪಿ ಸೂಟ್ನಲ್ಲಿ ದರ್ಶನ್ ದಾಖಲಾಗಿದ್ದಾರೆ ಇಂದು ಸಹ ದರ್ಶನ್ಗೆ ಕೆಲವು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತಂತೆ ಬೆನ್ನು ನೋವು ಸಂಬಂಧ ಪರೀಕ್ಷೆ ನಡೆಸಿದ್ದಾರೆ ವೈದ್ಯರು ನಾಳೆ ವೈದ್ಯರ ಕೈ ಸೇರಲಿದೆ ಒಂದಷ್ಟು ವರದಿಗಳು ವರದಿ ಪರಿಶೀಲನೆಯ ಬಳಿಕ ದರ್ಶನ್ಗೆ ಮತ್ತೆ ಚಿಕಿತ್ಸೆಯನ್ನ ಮುಂದುವರಿಸಲಿದ್ದಾರಂತೆ ವೈದ್ಯರು ಡಾಕ್ಟರ್ ನವೀನ್ ಗೌಡ ಅವರ ನೇತೃತ್ವದಲ್ಲಿ ದರ್ಶನ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಿನ್ನೆಯೇ ಬಿಜಿಎಸ್ ಆಸ್ಪತ್ರೆಗೆ ಮಧ್ಯಾಹ್ನದ ಬಳಿಕ ದಾಖಲಾದರು ನಿನ್ನೆಯೂ ಕೂಡ ಚಿಕಿತ್ಸೆ ನೀಡಲಾಗಿತ್ತು ಇದು ಎರಡನೇ ದಿನ ಇವತ್ತು ಕೂಡ ಮುಂದುವರಿಸಿದ್ದಾರೆ ಒಂದಷ್ಟು ರಿಪೋರ್ಟ್ ಬರೋದಕ್ಕೆ ವೈದ್ಯರು ಕಾಯುತ್ತಿದ್ದಾರಂತೆ ದರ್ಶನ್ ಭೇಟಿಗೆ ಕೇವಲ 7 ಜನರಿಗೆ ಮಾತ್ರ ಅವಕಾಶ 7 ಜನರ ಹೆಸರನ್ನ ಎಂಟ್ರಿ ಮಾಡಿದ್ದಾರೆ ಸಿಬ್ಬಂದಿ ಅವರನ್ನ ಬಿಟ್ಟು ಮತ್ತಾರಿಗೂ ಕೂಡ ಒಳಗಡೆ ಅವಕಾಶ ಇರೋದಿಲ್ಲ ದರ್ಶನ್ ಕೇರ್ ಟೇಕರ್ ಆಗಲಿದ್ದಾರೆ 7 ಜನ 7 ಜನ ಲಿಸ್ಟ್ ಕೊಟ್ಟುಬಿಟ್ಟಿದ್ದಾರೆ ಇವರನ್ನ ಬಿಟ್ಟು ಒಳಗಡೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ದರ್ಶನ್ ಅವರನ್ನ ಭೇಟಿ ಮಾಡಕಾಗಲ್ಲ ಯಾಕಂದ್ರೆ ಅವರ ಅತ್ಯಾಪ್ತ ಬಳಗದಲ್ಲಿದ್ದವರೆಲ್ಲ ದರ್ಶನ್ ಅವರು ಆಚೆ ಬಂದ್ರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದ ತಕ್ಷಣ ಹಲವರು ಅವರನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಮತ್ತೊಂದು ಕಡೆ ದರ್ಶನ್ ಅವರು ಕೂಡ ಅವಕಾಶ ಕೊಟ್ಟಿಲ್ಲ ಮೊನ್ನೆಯಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರು ಕೆಲವರು ಬಟ್ ಈಗಲೂ ಕೂಡ ಅವಕಾಶ ಇಲ್ಲ 7 ಜನರನ್ನ ಹೊರತುಪಡಿಸಿ ತೀವ್ರ ಬೆನ್ನು ನೋವಿನಿಂದ ಜೈಲಿನಿಂದ ಆಸ್ಪತ್ರೆ ಸೇರಿರುವ ದರ್ಶನ್ಗೆ ಥೆರಪಿಯನ್ನ ವೈದ್ಯರು ಶುರು ಮಾಡಿದಾರಂತೆ ನಾಳೆ ಸಂಜೆವರೆಗೂ ವೈದ್ಯರಿಗೆ ಅದೊಂದು ರಿಪೋರ್ಟ್ಗೆ ಕಾಯಲೇಬೇಕಂತೆ ಯಾವುದು ಆ ರಿಪೋರ್ಟ್ ಅಂತೀರಾ ಈ ಸ್ಟೋರಿ ನೋಡಿ ಬೆನ್ನು ನೋವಿಗೆ ಬೆಂಡಾದ ಕಾಟೇರ ಫಿಸಿಯೋಥೆರಪಿ ಆರಂಭಿಸಿರುವ ವೈದ್ಯರು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಸದ್ಯ ಆರೋಗ್ಯ ದೃಷ್ಟಿಯಿಂದ ಮಧ್ಯಂತರ ಜಾಮೀನು ಪಡೆದು ಹೊರಗಿದ್ದಾರೆ ತೀವ್ರ ಬೆನ್ನು ನೋವಿನಿಂದ ಬಳಲುತ್ತಿರುವ ದಾಸ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನುರಿತ ವೈದ್ಯರ ತಂಡ ನಟ ಪೊರ್ಕಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ದರ್ಶನ್ಗೆ ಎಲ್ಲಾ ರೀತಿಯ ಟೆಸ್ಟ್ ಮಾಡಿದ್ದಾರೆ ಸದ್ಯ ಎಡಗಾಲು ತುಂಬಾ ನೋವಿದೆಯಂತೆ ಬೆನ್ನು ನೋವಿನ ಕುರಿತು ಕೆಲ ಟೆಸ್ಟ್ಗಳನ್ನು ಮಾಡಲಾಗಿದೆ ಟೆಸ್ಟ್ ವರದಿ 48 ಗಂಟೆಗಳಲ್ಲಿ ಹೊರಬೀಳಲಿದೆ ದರ್ಶನ್ ಎಡಗಾಲಿನ ಸ್ಪರ್ಶ ಕಡಿಮೆಯಾಗಿದೆ ಎಂದು ವೈದ್ಯರು ಶಾಕಿಂಗ್ ಹೇಳಿಕೆ ನೀಡಿದರು ಬೆನ್ನು ನೋವು ಅಂತ ಹೇಳಿ ಬಂದು ಅಡ್ಮಿಟ್ ಆಗಿದ್ದಾರೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕಾಲು ನೋವಿದೆ ಬೆನ್ನಿಂದ ಕಾಲು ಎಳೆತ ಜಾಸ್ತಿ ಆಗಿದೆ ಮತ್ತೆ ಕಾಲಲ್ಲಿ ವೀಕ್ನೆಸ್ ಇದೆ ಸೊ ಎಡಗಡೆ ಕಾಲು ಸ್ವಲ್ಪ ಆಡೋದು ಸ್ವಲ್ಪ ಕಮ್ಮಿಯಾಗಿದೆ ಸೊ ಅದರಿಂದ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ಏನ್ ಮಾಡಬಹುದು ಮುಂದೆ ಚಿಕಿತ್ಸೆ ಅಂತ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ಏನ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಜಸ್ಟ್ ಎಕ್ಸಾಮಿನೇಷನ್ ಮಾಡಿದೀವಿ ಸೊ ಎಕ್ಸಾಮಿನೇಷನ್ ಆದ್ಮೇಲೆ ಇವಾಗ ಇನ್ವೆಸ್ಟಿಗೇಷನ್ಸ್ ಆರ್ಡರ್ ಮಾಡಿದೀವಿ ಸೊ ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಇಲ್ಲ ಈಗ ಏನ್ ಇನ್ನು ಏನು ಟೆಸ್ಟ್ ಏನ್ ಆಗಿಲ್ಲ ಬರೀ ಎಕ್ಸಾಮಿನೇಷನ್ ಮಾಡಿರೋದು ಅಷ್ಟೇ ಎಂ ಆರ್ ಐ ಮಾಡಬೇಕಾಗುತ್ತೆ ಮತ್ತೆ ಎಕ್ಸ್ರೇ ಮಾಡಬೇಕಾಗುತ್ತೆ ಮತ್ತೆ ಬೇರೆ ರಕ್ತ ಪರೀಕ್ಷೆಗಳೆಲ್ಲ ಮಾಡಬೇಕಾಗುತ್ತೆ ದರ್ಶನ್ ಕಾಲ್ನಲ್ಲಿ ವೀಕ್ನೆಸ್ ಇದ್ದು ಎಡಗಡೆ ಕಾಲು ಬಹಳ ವೀಕ್ ಆಗಿದೆ ಎಂದು ವೈದ್ಯರು ಹೇಳಿದ್ದಾರೆ ಎಕ್ಸ್ರೇ ರಕ್ತ ಪರೀಕ್ಷೆ ಎಂಆರ್ಐಗಳನ್ನು ಮಾಡಲಾಗುತ್ತೆ ದರ್ಶನ್ಗೆ ಎಡಗಾಲಿನ ಸ್ಪರ್ಶದ ಸೆನ್ಸ್ ಕಡಿಮೆಯಾಗಿದೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಅಥವಾ ಫಿಸಿಯೋಥೆರಪಿಯಲ್ಲೇ ಗುಣವಾಗುತ್ತೆ ಅನ್ನೋದನ್ನ ವರದಿ ಬಂದ ಬಳಿಕ ತಿಳಿಸೋದಾಗಿ ವೈದ್ಯರು ಹೇಳಿದ್ದಾರಂತೆ ಹೀಗಾಗಿ ತಡರಾತ್ರಿಯಿಂದಲೇ ವೈದ್ಯರು ಥೆರಪಿ ಆರಂಭಿಸಿದ್ದಾರಂತೆ ದರ್ಶನ್ಗೆ 3 ಸೂತ್ರದಲ್ಲಿ ಟ್ರೀಟ್ಮೆಂಟ್ ಎಂಆರ್ಐ ಸ್ಕ್ಯಾನಿಂಗ್ ರಿಪೋರ್ಟ್ ನಂತರವಷ್ಟೇ ವೈದ್ಯರು ಮುಂದಿನ ಚಿಕಿತ್ಸೆ ವಿಧಾನ ನಿರ್ಧಾರ ಮಾಡಲಿದ್ದಾರೆ ಮಾತ್ರೆ ಫಿಸಿಯೋಥೆರಪಿ ಹಾಗೂ ರೆಸ್ಟ್ ಮೂಲಕ ಗುಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತದೆ ನಂತರವಷ್ಟೇ ಆಪರೇಷನ್ ಅಗತ್ಯನಾ ಇಲ್ವಾ ಅನ್ನೋದನ್ನ ವೈದ್ಯರು ತೀರ್ಮಾನ ಮಾಡಲಿದ್ದಾರಂತೆ ಎಂಆರ್ಐ ಹಾಗೂ ನರ್ವ್ ಕಂಡೀಷನ್ ಸ್ಟಡಿ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಇದು ನರಗಳು ಡ್ಯಾಮೇಜ್ ಆಗಿದ್ರೆ ಮಾಡುವಂತಹ ಟೆಸ್ಟ್ ಆಗಿದೆ ನಡೆದಾಗ ನೋವು ಬಂದರೆ ಕುಳಿತುಕೊಳ್ಳುವಾಗ ನೋವು ಬಂದರೆ ಕೆಮ್ಮಿದಾಗ ಸೀನಿದಾಗ ನೋವು ಬಂದರೆ ನೋವಿನ ಪ್ರಮಾಣ ಜಾಸ್ತಿ ಇದೆ ಅಂತ ಅರ್ಥ ಶಸ್ತ್ರಚಿಕಿತ್ಸೆ ಕೊನೆಯ ಆಯ್ಕೆಯಾಗುತ್ತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಮೆಟ್ರೋ ಬ್ಯೂರೋ ನನ್ನ ಸಹೋದ್ಯೋಗಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಿಂದ
ನಾಗರಾಜ್ ಬಹಳ ಕುತೂಹಲ ಇರೋದು ಒಂದು ವಾರದ ಒಳಗಡೆ ಕೋರ್ಟ್ ಗೆ ಇವರ ವೈದ್ಯಕೀಯ ರಿಪೋರ್ಟ್ ಅಂದ್ರೆ ಏನೆಲ್ಲ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಕಂಡೀಷನ್ ಏನು ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ರಿಪೋರ್ಟ್ ಸಲ್ಲಿಕೆ ಆಗಬೇಕು ಆ ಅನಿವಾರ್ಯತೆಯಲ್ಲಿ ನಟ ದರ್ಶನ್ ಸಿಲುಕಿ ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ವೈದ್ಯರ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗ್ತಾ ಇದೆ ಶ್ರುತಿ ಏನು ನಟ ದರ್ಶನ್ ಅನಾರೋಗ್ಯದ ಕಾರಣ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಬಿಜಿಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವರಿಗೆ ಇವತ್ತು ಸಹ ಒಂದಷ್ಟು ವೈದ್ಯಕೀಯ ಪರೀಕ್ಷೆಗಳು ಈಗಾಗಲೇ ಏನು ನಿನ್ನೆ ಅವರು ಬಿಜಿಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಈ ವೇಳೆಯಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ನಡೆಸಲಾಗಿದೆ ಪ್ರಮುಖವಾಗಿ ಅವರಿಗಿದ್ದಂತ ಸಮಸ್ಯೆಗಳು ಈಗಾಗಲೇ ಏನು ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಒಂದು ವೈದ್ಯಕೀಯ ವರದಿ ಅದರಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಒಂದು ಫೂಟ್ ನಮ್ನೆಸ್ ಇರಬಹುದು ಕಿಡ್ನಿ ಸಮಸ್ಯೆ ಇರಬಹುದು ಅವರ ಬೆನ್ನು L5S1 ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ವರದಿಗಳು ಸಲ್ಲಿಕೆ ಆಗಿದ್ದಾವೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪೈನಲ್ ನ್ಯೂರೋ ಸರ್ಜನ್ ಹತ್ರ ನನಗೆ ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತೇಳಿ ಉಲ್ಲೇಖವನ್ನು ಮಾಡಿ ಅವರು ಈಗಾಗಲೇ ಜಾಮೀನನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಪರೀಕ್ಷೆಗಳನ್ನು ನಡೆಸಬೇಕು ಅದು MRI ಇರಬಹುದು ಮತ್ತೆ ಕಿಡ್ನಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಮೆಡಿಕಲ್ ಟೆಸ್ಟ್ಗಳೇನಿದಾವೆ ಅವುಗಳನ್ನ ಟೆಸ್ಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅದು ಬಹುತೇಕ ಇವತ್ತು ಸಂಜೆ ಇಲ್ಲ ಅಥವಾ ನಾಳೆ ಆ ವೈದ್ಯಕೀಯ ವರದಿಗಳು ವೈದ್ಯರ ತಂಡದ ಕೈ ಸೇರುವಂಥದ್ದು ಈ ಅವಧಿಯಲ್ಲಿ ಅವರಿಗೆ ಏನು ನಾರ್ಮಲ್ ಆಗಿ ಬೆನ್ನು ತೀವ್ರವಾದಂತಹ ಬೆನ್ನು ನೋವಿದೆ ಮತ್ತೆ ಎಡಗಾಲಿನ ಒಂದು ಸ್ಪರ್ಶ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿದೆ ಅಂತೇಳಿ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಯನ್ನು ಮುಂದುವರಿಸುವಂಥದ್ದು ಆದರೆ ಇದೆಲ್ಲ ಆದಮೇಲೆ ಏನು ನಾಳೆ ಇವತ್ತು ಸಂಜೆ ಅಥವಾ ನಾಳೆ ವೈದ್ಯಕೀಯ ವರದಿಗಳು ಕೈ ಸೇರ್ತವೆ ಇವುಗಳು ಬಂದ ಬಳಿಕವೇ ನಿರ್ಧಾರ ಆಗುತ್ತೆ ದರ್ಶನ್ಗೆ ಯಾವತ್ತು ಆಪರೇಷನ್ ಮಾಡಬೇಕಾಗುತ್ತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಒಂದು ಯಾವ ರೀತಿಯ ಒಂದು ಆಪರೇಷನ್ ಇರಲಿದೆ ಮತ್ತೆ ಇದಕ್ಕೆ ಎಷ್ಟು ದಿನಗಳ ಕಾಲ ದರ್ಶನ್ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ನಂತರ ಮನೆಯಲ್ಲಿ ಎಷ್ಟು ದಿನ ಇದಕ್ಕೆ ಸಂಬಂಧಿಸಿದಂತೆ ರೆಸ್ಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಎಲ್ಲ ವಿಚಾರಗಳ ಒಂದು ರಿಪೋರ್ಟ್ ಸೋಮವಾರದ ನಂತರ ರೆಡಿ ಆಗುವಂಥದ್ದು ಆದರೆ ಸದ್ಯದ ಮಟ್ಟಿಗೆ ಏನು ಅವರ ಒಂದಷ್ಟು ಪರೀಕ್ಷೆಗಳು ಮುಗಿದಿದ್ದಾವೆ ಇವತ್ತು ಮತ್ತಷ್ಟು ಪರೀಕ್ಷೆಗಳು ನಡೆಯುವಂಥದ್ದು ಜೊತೆಗೆ ಅವರಿಗೆ ಒಂದು ಪ್ರಾಥಮಿಕವಾಗಿ ಈ ಒಂದು ಏನು ಫುಟ್ ನಮ್ನೆಸ್ ಇರ್ಬೋದು ಅಥವಾ ಬೆನ್ನೂರಿ ಇರ್ಬೋದು ಮತ್ತೆ ಕಿಡ್ನಿ ಸಮಸ್ಯೆ ಇರ್ಬೋದು ಇದಕ್ಕೆ ಸಂಬಂಧಿಸಿದಂತಹ ಪ್ರಾಥಮಿಕ ಚಿಕಿತ್ಸೆಗಳು ಇವತ್ತು ಮುಂದುವರಿಯುವಂಥದ್ದು ಶ್ರುತಿ. ಓಕೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆನ್ನು ನೋವು ಚಿಕಿತ್ಸೆಗೆ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಕಾಟೇರ ಶಿಫ್ಟ್ ಆಗಿರೋ ವಾರ್ಡ್ ಹೇಗಿದೆ ಗೊತ್ತಾ? ಐಷಾರಾಮಿ ಸೂಟ್ ರೂಮ್ ನಲ್ಲಿ ಏನೇನಿರುತ್ತೆ ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆನ್ನು ನೋವು, ವಿಪರೀತ ಬೆನ್ನು ನೋವು, ಬ್ಯಾಕ್ ಪೇನ್ ಜೊತೆ ಕಾಲು ನೋವು, ಎರಡೆರಡು ನೋವು ತಾಳಲಾಗದೆ ಅಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆನ್ನು ನೋವು, ಕಾಲು ನೋವಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಐಪಿ ಸೂಟ್ನಲ್ಲಿ ಚಿಂಗಾರಿಗೆ ಚಿಕಿತ್ಸೆ. ದರ್ಶನ್ ವಿಐಪಿ ಸೂಟ್ನಲ್ಲಿ ಏನೇನಿದೆ? ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ ದಾಖಲಾಗಿದ್ದಾರೆ. ನಾಲ್ಕನೇ ಫ್ಲೋರ್ನಲ್ಲಿರೋ ವಿಐಪಿ ಸೂಟ್ನಲ್ಲಿ ಡಿ ಬಾಸ್ಗೆ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಹಾಗಿದ್ರೆ ಒಡೆಯ ದಾಖಲಾಗಿರೋ ವಾರ್ಡ್ನಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ. ವಿಐಪಿ ಸೂಟ್ನಲ್ಲಿ ಏನೇನಿದೆ? ನಟ ದರ್ಶನ್ ದಾಖಲಾಗಿರೋ ವಾರ್ಡ್ ಒಂದು ಮನೆಯ ರೀತಿ ಇದೆ. ಒಂದು ಹಾಲ್, ವಿಶಾಲವಾದ ರೂಮ್ ಹಾಗೂ ಸಣ್ಣ ಕಿಚನ್ ಕೂಡ ಇದೆ. ಇಡೀ ಮಹಡಿಯಲ್ಲಿ ಇದೇ ರೀತಿಯ 5 ಸೂಟ್ ರೂಮ್ಗಳಿವೆ. ಈ ಪೈಕಿ ನಟ ದರ್ಶನ್ ಇರೋ ಸೂಟ್ ರೂಮ್ ಬಹಳ ವಿಶೇಷವಾಗಿದೆ. ಭೂಪತಿ ಇರುವ ವಿವಿಐಪಿ ಸೂಟ್ ಐಷಾರಾಮಿ ಮನೆಯಂತಿದೆ. ಅಂದಾಜು 750 ಸ್ಕ್ವೇರ್ ಫೀಟ್ನಷ್ಟು ವಿಶಾಲವಾದ ವಿಐಪಿ ಸೂಟ್ ರೂಮ್ ಇದು. ಅನೇಕ ಗಣ್ಯರು ಕೂಡ ಇದೇ ಸೂಟ್ ರೂಮ್ನಲ್ಲೇ ಚಿಕಿತ್ಸೆ ಪಡೆದಿದ್ರು. ಪ್ರೈವಸಿ ಸಿಗೋ ಕಾರಣಕ್ಕೆ ನಟ ದರ್ಶನ್ ಇದೇ ರೂಮ್ ಆಯ್ದುಕೊಂಡಿದ್ದಾರೆ. ಅದೆಷ್ಟೇ ಲಕ್ಸುರಿ ಆಸ್ಪತ್ರೆ ಇರಲಿ, ಅದೆಂತ ಐಷಾರಾಮಿ ಸೂಟ್ ರೂಮೇ ಇರಲಿ, ಎಷ್ಟೇ ಸೌಲಭ್ಯಗಳಿರಲಿ, ನೋವು ಒಂದೇ ಅಲ್ವೇ? ಧ್ರುವರಾಜ್, ಕ್ರೈಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.